नमस्कार आई न्यूज के स्वागत इदीक हेडलाइंस डॉक्टर बाबू जगजीवन राम रवर 115ने जयंती उद्घाटित जिलाधिकारी पी सुनील कुमार ऑटो मेले मर उरुली 6 जन गाय संचारी पोलिस ठाना व्याप्त प्रकरण दाखल सामाजिक बदलावे हरिकार जगजीवन राम रवर 115ने जयंतोत्सव नानु रश्मि ನಮ್ಮ ದೇಶದಲ್ಲಿ ಹಿಂದೂ ಎಂದು ಹೇಳ್ತಾರೆ ಆದರೆ ಮಾತನಾಡುವಾಗ ಹಿಂದೂ ಎಂದು ಹೇಳದೆ ತಮ್ಮ ಜಾತಿ ಬಗ್ಗೆ ಮಾತನಾಡುತ್ತಾರೆ ಬರೀ ಕೂಗಾಡಿದರೆ ಏನು ಆಗುವುದಿಲ್ಲ ವ್ಯವಸ್ಥಿತವಾದ ಬದಲಾವಣೆ ತರಬೇಕು ಏನು ಮಾಡಿದರೆ ಈ ಸಮುದಾಯಕ್ಕೆ ಸಹಾಯವಾಗುತ್ತದೆಂದು ಮುಖಂಡರಲ್ಲಿ ಅರಿವಿರಬೇಕೆಂದು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಹೇಳಿದರು ವಿಜಯಪುರ ನಗರದ ಕಂಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಗಣ್ಯರೆಲ್ಲ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ನಾಡಗೀತೆ ಹಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ 115ನೇ ಜಯಂತೋತ್ಸವವನ್ನು ಆಚರಿಸಲಾಯಿತು ಇದೇ ವೇಳೆ ವಿದ್ಯಾರ್ಥಿ ಸಾಧಕರಿಗೆ ಹಾಗೂ ರೈತರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಕೃಷಿಯನ್ನು ಮಾಡ್ತಾ ಇದ್ದಾರೆ ಎಮ್ಮೆಯನ್ನು ಸಾಕ್ತಾ ಇದ್ದಾರೆ ಆಡುಗಳನ್ನು ಸಾಕ್ತಾ ಇದ್ದಾರೆ ಆಡು ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಸಾಕಷ್ಟು ಬೇರೆ ಬೇರೆ ವ್ಯವಸಾಯದಲ್ಲಿ ತನ್ನದೇ ಆಗಿರ್ತಕ್ಕಂತ ಛಾಪನ್ನ ಮೂಡಿಸಿ ಆತ್ಮ ಯೋಜನೆಯ ತಾಲೂಕಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕೂಡ ಅವರು ಮುಡಿಗೇರಿಸಿಕೊಂಡಿದ್ದಾರೆ ಒಂದು ಜೋರಾದ ಚಪ್ಪಾಳೆ ಇದೆ 2017-18ನೇ ಸಾಲ ಆತ್ಮ ಯೋಜನೆಯ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು 18-19ರಲ್ಲೂ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಶ್ರೀಯುತರು ಕಳೆದ 7 ವರ್ಷಗಳಿಂದ ಆತ್ಮ ಯೋಜನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಆತ್ಮ ಯೋಜನೆಯ ತಾಲೂಕು ಮಟ್ಟದ ರೈತರ ಸಲಹಾ ಸಮಿತಿಗಳ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ರೈತರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಸ್ವಾಭಿಮಾನದ ಸಂಕೇತವಾಗಿ ಆ ರೈತರು ಇವತ್ತು ನಮ್ಮ ಎದುರಿಗಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಮಾತನಾಡಿ ನಮ್ಮ ದೇಶದಲ್ಲಿ ಹಿಂದೂ ಎಂದು ಹೇಳುತ್ತಾರೆ ಆದರೆ ಮಾತನಾಡುವಾಗ ಹಿಂದೂ ಎಂದು ಹೇಳದೆ ಜಾತಿ ಬಗ್ಗೆ ಮಾತನಾಡುತ್ತಾರೆ ನಾನು ಆ ಜಾತಿ ಈ ಜಾತಿ ಎಂದು ಹೇಳುತ್ತಾರೆ ಇಂತಹದೆಲ್ಲ ನೋಡಿದ ಮೇಲೆ ಈ ಸಮಾಜಕ್ಕೇನು ಅರ್ಥವಾಗಬೇಕೆಂದರೆ ನಾವು ಬಹಳ ಹೋರಾಡಬೇಕಿದೆ ಬಹಳ ಪ್ರಾಮಾಣಿಕತೆ ಇರಬೇಕೆಂದು ತಿಳಿಸಿದರು ಜಾತಿ ಮೊಟ್ಟ ಮೊದಲನೆಯದಾಗಿ ಬಹಳ ಜನ ರೈಟರ್ಸ್ ಹೇಳ್ತಾರೆ ನಾವೆಲ್ಲರೂ ಹೇಳುವುದು ನಮ್ಮ ದೇಶದಲ್ಲಿ ಹಿಂದೂ ಅಂತ ಹೇಳ್ತಾರೆ ಬಟ್ ಮಾತಾಡುವಾಗ ಅವರು ಹಿಂದೂ ಅಂತ ಹೇಳಂಗಿಲ್ಲ ಅವ್ರು ಜಾತಿ ಮಾತಾಡ್ತಾರೆ ಜಾತಿ ಬಗ್ಗೆ ಹೇಳ್ತಾರೆ ನಾನು ಇದೇ ಇದ್ದೀನಿ ನಾನು ಅದೇ ಇದ್ದೀನಿ ಅಂತ ಹೇಳಿ ಹಾಗಾಗಿ ಇಂಥದ್ದೆಲ್ಲ ನಾವು ನೋಡಿದ ಮೇಲೆ ಏನು ಅರ್ಥ ಆಗಬೇಕು ಅಂದರೆ ಈ ಶೋಷಿತ ಸಮುದಾಯಕ್ಕೆ ಏನು ಅರ್ಥ ಆಗಬೇಕು ಅಂದರೆ ಇಟ್ಸ್ ಅ ಲಾಂಗ್ ವೇ ಭಾಳ ಫೈಟ್ ಮಾಡಬೇಕಾಗಿದೆ ಇದೆ ಭಾಳ ಪ್ರಾಮಾಣಿಕತೆ ಇರಬೇಕು ಅದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗಿದೆ ಬರೀ ಕೂಗಾಡಿದರೆ ಏನು ಆಗೋದಿಲ್ಲ ಇದು ಅರ್ಥ ಮಾಡ್ಕೋಬೇಕು ಎಮೋಷನ್ ಅನ್ನೋದು ಸಮಯಕ್ಕೆ ತಕ್ಕಂತೆ ಹೊರಗಡೆ ಬರಬೇಕು ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಆ ರೀತಿ ಮಾಡೋದು ಸರಿ ಇರಲ್ಲ ವ್ಯವಸ್ಥಿತವಾಗಿ ಬದಲಾವಣೆ ತರಬೇಕು ಕಾನೂನು ಅರ್ಥ ಮಾಡ್ಕೋಬೇಕು ತಿಳುವಳಿಕೆ ಇರಬೇಕು ಏನು ಮಾಡಿದರೆ ಈ ಸಮುದಾಯಕ್ಕೆ ಹೆಲ್ಪ್ ಮಾಡಬಹುದು ಅನ್ನೋದು ಈ ಮುಖಂಡರಲ್ಲಿ ಒಂದು ಅರಿವು ಇರಬೇಕು ನಂತರ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ಅಧ್ಯಯನ ವಿಭಾಗದ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಲಕ್ಷ್ಮೀದೇವಿ ಆಲ್ಕೋಡ್ ಮಾತನಾಡಿ ಬಹುಶಃ ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜನ್ಮ ದಿನಾಚರಣೆಯನ್ನು ಇವತ್ತು ನೆರವೇರಿಸುತ್ತಿದ್ದೇವೆ ಈ ದಿನಾಚರಣೆಯ ಮೂಲಕ ಇವರು ಮಾದರಿಯಾಗಬೇಕು ಅಂತಹ ಆದರ್ಶಗಳನ್ನು ನಾವು ಪಾಲಿಸಬೇಕೆಂಬ ಉದ್ದೇಶದಿಂದ ಇಂತಹ ದಿನಾಚರಣೆಗಳ ಔಚಿತ್ಯವಿದೆ ಎಂದು ತಿಳಿಸಿದರು ನಮಗೆ ಈ ಇಶ್ಯೂಗಳಿದಾವಲ್ಲ ಇವತ್ತಿಗೂ ಹೊಸದಲ್ಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತಿಗೂ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯವರು ಇಂಥ ದೀನ ಸ್ಥಿತಿಯಲ್ಲಿ ಕಾಲವನ್ನು ಕಳೆಯುವಂಥ ಸಂದರ್ಭದಲ್ಲಿ ನಾವಿದ್ದೀವಿ ಸೊ ಹಾಗಾಗಿ ಅವರು ಬನಾರಸ್ಸನ್ನು ಬಿಟ್ಟು ಲಂಕಾ ಅನ್ನುವಂಥ ಪ್ರದೇಶಕ್ಕೆ ಬಂದಾಗ ಆ ಕ್ಷೌರಿಕ ರಿಜೆಕ್ಟ್ ಮಾಡ್ತಾನಲ್ಲ ನಿನಗೆ ಕ್ಷೌರ ಮಾಡಲ್ಲ ನೀನೊಬ್ಬ ದಲಿತ ಅಂತ ಹೇಳಿ
ಆತನ ಕೇಳ್ತಾನ ಯಾಕಪ್ಪ ಹಿಂಗ್ಯಾಕ ನನ್ ಎಷ್ಟು ದಿವಸ ನೀನು ಕ್ಷೌರ ಮಾಡಿದೀಯಲ್ಲ ಮತ್ ನಿನ್ಗೆ ಏನೋ ಕೈಗೆ ಏನೋ ಲಕ್ವ ಹೊಡಿತೇನೋ ಯಾಕ ಏನಾರ ಆಯ್ತೇನೋ ಅಂತ ಕೇಳ್ತ ಚಲಿಸುತ್ತಿದ್ದ ಆಟೋ ಮೇಲೆ ಮರ ಉರುಳಿ ಬಿದ್ದ ಪರಿಣಾಮ ಆರು ಜನರಿಗೆ ಗಾಯವಾಗಿದ್ದು ಹಾಗೂ ಇಬ್ಬರು ಗಂಭೀರ ಗಾಯಗೊಂಡಿರುವ ಘಟನೆ ನಗರದ ಸೊಲ್ಲಾಪುರ ರಸ್ತೆ ಬಳಿ ನಡೆದಿದೆ. ವಿಜಯಪುರ ನಗರದ ಪೊಲೀಸ್ ಪರೇಡ್ ಮೈದಾನದ ಬಳಿ ರಸ್ತೆಯಲ್ಲಿ ಚಲಿಸುತ್ತಿದ್ದ ಆಟೋ ಒಂದರ ಮೇಲೆ ಮರ ಉರುಳಿ ಬಿದ್ದ ಘಟನೆ ನಡೆದಿದ್ದು ಮಧ್ಯಾಹ್ನ 12:15 ಸುಮಾರಿಗೆ ದರ್ಗಾ ಕ್ರಾಸ್ ನಿಂದ ಸೋಲಾಪುರ್ ರಸ್ತೆಯಲ್ಲಿ ಚೋರಾಪುರ್ ಕಡೆಗೆ ಸಂಚರಿಸುತ್ತಿರುವ ವೇಳೆ ಆಟೋ ಒಂದರ ಮೇಲೆ ಏಕಾಏಕಿ ಮರ ಉರುಳಿ ಬಿದ್ದ ಘಟನೆ ಸಂಭವಿಸಿದೆ. ಇನ್ನು ಅಪಘಾತದಲ್ಲಿ ಆಟೋ ಚಾಲಕರು ಸೇರಿದಂತೆ ಆರು ಜನರಿಗೆ ಗಾಯಗೊಂಡಿದ್ದು ಇನ್ನಿಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ವಿಷಯ ತಿಳಿದ ಎಎಎಸ್ಪಿ ಡಾಕ್ಟರ್ ರಾಮ್ ಲಕ್ಷ್ಮಣ್ ಅರಸಿದ್ದಿ, ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಈ ಕುರಿತು ವಿಜಯಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆಯನ್ನು ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ದಲಿತ ನಾಯಕರೆಂದು ಕರೆಯಲ್ಪಡುವ ಜಗಜೀವನ್ ರಾವ್ ಅವರು ಅಸ್ಪೃಶ್ಯ ಸುಧಾರಣೆಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರು. ಜಗಜೀವನ್ ರಾವ್ ಸ್ವತಂತ್ರ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜದ ಸೇವಕರು ಆಗಿದ್ದರು. ಬಿಹಾರದ ಕುಟುಂಬದಲ್ಲಿ ಜನಿಸಿದವರು. ಇವರ ಜನ್ಮದಿನದ ಅಂಗವಾಗಿ ಬಾಗಲಕೋಟ್ ನಗರದ ವಿವಿಧ ರಸ್ತೆಯಲ್ಲಿ ಕುಂಭಮೇಳ ಹಾಗೂ ಡೊಳ್ಳ ಕುಣಿತದ ಮೂಲಕ ರಥಸ್ತವದಲ್ಲಿ ಬಾಪೂಜಿ ಅವರ ಭಾವಚಿತ್ರವನ್ನಿಟ್ಟು ಮೆರವಣಿಗೆಯ ಮಾಡುವ ಮೂಲಕ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟ್ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿ ಆದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ 115ನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಗಣ್ಯರೆಲ್ಲ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್. ಆಟೋ ಮೇಲೆ ಮರ ಉರುಳಿ ಆರು ಜನರಿಗೆ ಗಾಯ, ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಸಾಮಾಜಿಕ ಬದಲಾವಣೆಯ ಹರಿಕಾರ ಜಗಜೀವನ್ ರಾಮ್ ರವರ 115ನೇ ಜಯಂತ್ಯೋತ್ಸವ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಹೇಳಿಕೆಗಾಗಿ.